1956 ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ಉದಯ ಆಯಿತು. ನಾವೆಲ್ಲ ಭಾರತೀಯರು, ಆದರೆ ಯಾವ್ಯಾವ ಭಾಷೆ ಮಾತಾಡ್ತಾ ಇದ್ರು ಆ ಪ್ರಾಂತ್ಯದಲ್ಲಿ, ಆ ಭಾಷೆಗೆ ಆ ಭಾಷೆಯ ಆಡಳಿತ ಇರಬೇಕು ಅಂತೇಳಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಯಿತು 1956 ನವೆಂಬರ್ 1ನೇ ತಾರೀಕಿನಿಂದ. ನಾವು ಅಖಿಲ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯದವರು ಕೂಡ ಅವರವರ ಭಾಷಾ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಬೇರೆ ಭಾಷೆ ಮಾತಾಡಲಿಕ್ಕೆ ಕಲಿಯಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಕನ್ನಡ ಆಡಳಿತ ಭಾಷೆಯಾಗಿರಬೇಕು, ಕನ್ನಡ ನಮ್ಮ ಮಾತೃಭಾಷೆ, ಇದು ಸಾರ್ವಭೌಮ ಭಾಷೆ ಆಗಬೇಕು ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದೀವಿ. ಮಹಾರಾಷ್ಟ್ರದವರು ಮಹಾಜನ್ ರಿಪೋರ್ಟ್ ಬಂದ ಮೇಲೂ ಕೂಡ, ಮಹಾಜನ್ನವರು ಮಹಾರಾಷ್ಟ್ರದವರು, ಅವರು ವರದಿ ಕೊಟ್ಟ ಮೇಲೂ ಕೂಡ, ವರದಿಯನ್ನ ಒಪ್ಕೊಂಡ ಮೇಲೂ ಕೂಡ, ಅಂದಿನಿಂದ ಇವತ್ತಿನವರೆಗೆ ಆ ಮರಾಠಿಗರು ಪುಂಡುತನವನ್ನ ಬಿಟ್ಟಿಲ್ಲ. ಅವರು ಕಾಲ್ ಕೆಳ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ.